ಐತಿಹಾಸಿಕ ಪ್ರವಾಸಿ ತಾಣಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಸಚಿವ ಎಚ್ ಕೆ ಪಾಟೀಲ್ ಬೀದರ್ ಜಿಲ್ಲೆಯಲ್ಲಿ ಸಾವಿರಾರು ವರ್ಷಗಳ ಹಳೆಯ ಸಂಸ್ಕೃತಿ ಇತಿಹಾಸ ಪರಂಪರೆ ಸಾರುವ ಐತಿಹಾಸಿಕ ಪ್ರವಾಸಿ ತಾಣಗಳಿವೆ ಆದರೆ ನಾವೆಲ್ಲರೂ ಅವುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸದೇ ಇರುವುದರಿಂದ ಅವುಗಳು ನಶಿಸುವ ಸ್ಥಿತಿಯಲ್ಲಿವೆ ಆದ್ದರಿಂದ ಐತಿಹಾಸಿಕ ಪ್ರವಾಸಿ ತಾಣಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರ ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಅವರು ಸೋಮವಾರ ಬೀದರ್ ಜಿಲ್ಲೆಗೆ ಪ್ರವಾಸ ಮಾಡಿ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸ್ಮಾರಕಗಳ ಸಂರಕ್ಷಣೆಗಾಗಿ ಆಸಕ್ತಿ ವ್ಯಕ್ತಪಡಿಸಿರುವ ಉದ್ಯಮಿಗಳು ಸಂಘ ಸಂಸ್ಥೆಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೀದರ್ನ ನೌಬಾದ ಬಳಿ ಇರುವ ಕರೇಜ್ ಅಂದಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಈ ಕರೇಜ್ನಲ್ಲಿ ಎಂತಹ ಬರಗಾಲವೇ ಬಂದರೂ ನೀರು ಬತ್ತುವುದಿಲ್ಲ ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಇಂತಹ ಕರೇಜನ್ನು ಈ ಕಾಲದಲ್ಲಿ ನಮ್ಮಿಂದ ನಿರ್ಮಿಸಲು ಸಾಧ್ಯವಿಲ್ಲ ಇದನ್ನು ಅಭಿವೃದ್ಧಿಪಡಿಸಿದಲ್ಲಿ ಇದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಬಹುದು ನಮ್ಮ ಸ್ಮಾರಕ ದತ್ತು ಯೋಜನೆಯಡಿ ಇದಕ್ಕೆ ದತ್ತು ಪಡೆಯಲು ಕೆಲವು ಉದ್ಯಮಿಗಳು ಮುಂದೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳ ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕರೇಜ್ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ಮತ್ತು ಬೀದರ್ ಜಿಲ್ಲೆಯಲ್ಲಿ ಐತಿಹಾಸಿಕ ಕೋಟಿ ಮೊಹಮ್ಮದ್ ಗವಾನ್ ಮದರಸ ಅಷ್ಟಕೋನಾಕಾರದ ಭಾವಿಗಳು ಬಸವ ಕಲ್ಯಾಣದ ಕೋಟಿ ಸೇರಿದಂತೆ ಅನೇಕ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಮಾರಕಗಳಿವೆ ಅವುಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹಾಗೂ ಅಜ್ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ವಿಧಾನ ಪರಿಷತ್ ಸದಸ್ಯರುಗಳಾದ ಅರವಿಂದ್ ಕುಮಾರ್ ಅರಳಿ ಕಲ್ಕಿ ಫೌಂಡೇಶನ್ನ ನಿರ್ದೇಶಕರು ಬೀದರ್ನ ಶೈಕ್ಷಣಿಕ ವಾಣಿಜ್ಯ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರದೀಪ್ ಕುಮಾರ್ ದಾಧನೂರ್ ಜೆಕೆ ನ್ಯೂಸ್ ಕನ್ನಡ ಬೀದರ್ ಖಾಜಾಪುರದಾವಿ ನಡ್ಕೊಂಡು ಬರ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು ಈ ಕರೇಜ್ ನೋಡಿದ್ವಿ ಸರ್ ಇದಕ್ಕೆ ಅಲ್ಲಿ ಮ್ಯಾಲೆ ಹೋಗ್ಲಕ್ಕ ಬಂದಾಗ ನಮ್ಮ ಸೂಪರಿಂಟೆಂಡೆಂಟ್ ಕಾಲು ಜರುಗುತ್ತಾ ಇತ್ತು ಇನ್ನು ಯಾರೇ ಮಕ್ಕಳಿಗೆ ಸಂಡೇ ಆಗಲಿ ಶಾಲಾ ಮಕ್ಕಳಿಗೆ ತೋರಿಸ್ತಕ್ಕಂಥ ವ್ಯವಸ್ಥೆ ಶಿಕ್ಷಣ ಇಲಾಖೆ ಮಾಡಲಿ ಅದಕ್ಕೆ ಚಿಡಿಗಳು ಮಾಡಿ ಆ ಮ್ಯಾಲ ಒಂದು ಚೆನ್ನಾಗಿ ಸ್ಟೇಟ್ ಲೆವೆಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೊಂದು ಸಣ್ಣ ಸರ ನಮ್ಗೆ ಇದರಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ನಾನು ನಂದೇ ಆದ ಸೋಷಿಯಲ್ ಸರ್ವಿಸ್ ರೂಪದಲ್ಲಿ ಕೊಡ್ಲಿಕ್ಕೆ ಚಾಲು ಮಾಡ್ತೀನಿ ಅಲ್ಲಿ ಯಾರು ಅಬ್ಜೆಕ್ಷನ್ ಮಾಡಿದ್ರೆ ಲಂಗ್ವೇಜ್ ಸರ್ ತಗೊಂಡು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಸರ್ಕಾರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಈ ಇದರಲ್ಲಿ ಹೈದರಾಬಾದ್ ರೋಡಲ್ಲಿ ಎನ್ಸಿ ಪಾರ್ಟಿ ಇದು 500 ಎಕರೆ ಜಮೀನು ಇದೆ ಸರ್ ಕ್ಲೀನು ಮಾಡಿಸಿ ಟೆಂಡರ್ ಸಂರಕ್ಷಣೆಗಾಗಿ ಬೀದರ್ನಿಂದ ಕ್ರಾಸ್ ಮಾಡಿಸೋರಿಗೆ ನಮ್ಮ ಸಚಿವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಹಳ ವಾಸ್ತವ ಮಾತನಾಡಬೇಕಾದ್ರೆ ಪ್ರವಾಸೋದ್ಯಮ ಇಲಾಖೆ ಈ ಹಿಂದೆ ಬಹಳ ಎಲ್ರಿಗೂ ಗೊತ್ತಾಗುವಂತಹ ಕೆಲಸಗಳು ಬಹಳ ನಡೆದೇ ಇಲ್ಲ ಸರ್ ಇವತ್ತಿಗೂ ನಾವು ಎಲ್ಲೇ ಬಂದ್ರೆ ಒಂದು ಗೈಡ್ ಸಿಗಲ್ಲ ಒಂದು ಒಳ್ಳೆ ಅಂತ ಒಂದು ರಸ್ತೆ ಸಿಗಲ್ಲ ಈ ತರ ಸಮಸ್ಯೆಗಳು ಹೇಳ್ಕೊಳ್ಳೋದು ಬಹಳಷ್ಟು ಅದಾವ ಅದನ್ನು ಸ್ಮಾರಕ ಬಗ್ಗೆ ಇವತ್ತಿಷ್ಟು ಮಾತ್ರ ನಿಜವಾಗ್ಲೂ ನನಗಂತೂ ಎಲ್ಲಿಲ್ಲದ ಖುಷಿಯಾಗಿತ್ತು ಸರ್ ಯಾಕಂದ್ರೆ ನಾನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು ನಮಗೆ ಗದಗ ಕರೆಸಿದ್ರು ಸರ್ ಮಣ್ಣು ಬಳಿಗೆ ನಾವು ಅಲ್ಲಿರುವಂತಹ ಒಂದು ಬಡಾವಣೆಗೆ ನಮ್ಗೆ ಭೇಟಿ ಮಾಡಕ್ ಕೊಟ್ಟಿದ್ರು ಅಲ್ಲಿರುವಂತಹ ಬೆಂಗಳೂರು ಅಂದ್ರೆ ಒಂದೊಂದು ಬಡಾವಣೆಗಳಲ್ಲಿ ಎಲ್ಲಕ್ಕಿಂತ ಖುಷಿ ಪಟ್ಟಿದ್ದು ನಿಮ್ಮಲ್ಲಿರುವಂತಹ ಸ್ಮಶಾನ ಸರ್ ನಿಜವಾಗ್ಲೂ ಗಾರ್ಡನ್ ತಿಟ್ಕೊಂಡು ಊಟ ಮಾಡೋ ಅಂತ ಹೋಗಿದ್ವಿ ಸರ್ ಆಮೇಲೆ ಹತ್ರ ಹೇ ಇದು ಸ್ಮಶಾನ ಅಂದ್ರೆ ಗಾರ್ಡನ್ ಅಂತ ಅಂದ್ರೆ ನಿಮ್ಮಲ್ಲಿ ಒಂದು ಭರವಸೆ ಇದೆ ನೀವು ಪ್ರವಾಸೋದ್ಯಮ ಸಚಿವರಿಗೆ ಇಷ್ಟೆಲ್ಲ ಮಾಡಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ